ಓಂ ಶಾಂತಿ. ಮುರುಳಿಯ ದಿನಾಂಕ 7/4/2015. ಮುರುಳಿಯ ಮುಖ್ಯಾಂಶಗಳು. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಹಳೆಯ ಪತಿತ ಪ್ರಪಂಚದೊಂದಿಗೆ ನಿಮ್ಮ ಬೇಹದ್ದಿನ ವೈರಾಗ್ಯವನ್ನಿಟ್ಟುಕೊಳ್ಳಿ, ಏಕೆಂದರೆ ನೀವು ಪಾವನರಾಗಬೇಕಾಗಿದೆ. ನಿಮ್ಮ ಏರುವ ಕಲೆಯಿಂದ ಎಲ್ಲರ ಕಲ್ಯಾಣವಾಗುತ್ತದೆ. ಪ್ರಶ್ನೆ: ಆತ್ಮವು ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರ ಎಂದು ಹೇಳಲಾಗುತ್ತದೆ. ಅಂದಾಗ ಸತ್ಯ ಮಿತ್ರತ್ವ ಯಾವುದಾಗಿದೆ? ಉತ್ತರ: ಒಬ್ಬ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಿರುವುದೇ ಸತ್ಯ ಮಿತ್ರತ್ವವಾಗಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ ಪಾವನರಾಗುವುದು ಮತ್ತು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯುವುದೇ ಸತ್ಯ ಮಿತ್ರತ್ವವಾಗಿದೆ. ಈ ಮಿತ್ರತ್ವ ಮಾಡಿಕೊಳ್ಳುವ ಯುಕ್ತಿಯನ್ನು ತಂದೆಯೇ ತಿಳಿಸುತ್ತಾರೆ. ಸಂಗಮ ಯುಗದಲ್ಲಿಯೇ ಆತ್ಮವು ತನಗೆ ತಾನೇ ಮಿತ್ರನಾಗುತ್ತಾನೆ. ಗೀತೆ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ಹಗಲನ್ನು ತಿನ್ನುತ್ತಾ ಕಳೆದೆ. ಧಾರಣೆಗಾಗಿ ಮುಖ್ಯಸಾರ: ಮೊದಲನೆಯದು, ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗಲು ಪಕ್ಕಾ ವೈಷ್ಣವರಾಗಬೇಕಾಗಿದೆ. ಆಹಾರ ಪಾನೀಯಗಳ ಶುದ್ಧತೆಯ ಜೊತೆ ಜೊತೆಗೆ ಪವಿತ್ರರಾಗಬೇಕಾಗಿದೆ. ಈ ಅತ್ಯಮೂಲ್ಯ ಜೀವನದಲ್ಲಿ ಸೇವೆ ಮಾಡಿ ಅನೇಕರ ಜೀವನವನ್ನು ಶ್ರೇಷ್ಠಗೊಳಿಸಬೇಕಾಗಿದೆ. ಎರಡನೆಯದು, ತಂದೆಯ ಜೊತೆ ಈ ರೀತಿ ಬುದ್ಧಿಯೋಗವಿರಬೇಕು, ಅದರಿಂದ ಆತ್ಮದ ಪ್ರಕಾಶತೆಯು ಹೆಚ್ಚುತ್ತಾ ಹೋಗಲಿ. ಯಾವುದೇ ವಿಕರ್ಮ ಮಾಡಿ ಪ್ರಕಾಶತೆಯನ್ನು ಕಡಿಮೆ ಮಾಡಿಕೊಳ್ಳಬಾರದು. ತನ್ನ ಜೊತೆ ಮಿತ್ರತ್ವವನ್ನಿಟ್ಟುಕೊಳ್ಳಬೇಕಾಗಿದೆ. ವರದಾನ: ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧಗಳ ಜೊತೆ ವ್ಯವಹಾರ ಮಾಡುವಂತಹ ಮಾಯಾಜೀತ್ ಮೋಹಜೀತ್ ಭವ. ಇದರ ವಿಸ್ತಾರ: ಸ್ಮೃತಿಯಿಂದ ಈಗ ಹಳೆಯ ವ್ಯವಹಾರ ರದ್ದು ಮಾಡಿ ಒಂಟಿಯಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸಹಯೋಗಿಗಳಂತೂ ಆಗಿರಿ, ಆದರೆ ಜೊತೆಗಾರ ಆಗಬೇಡಿರಿ. ಕಂಪ್ಯಾನಿಯನ್ ಒಬ್ಬರನ್ನು ಮಾಡಿಕೊಳ್ಳಿ, ಆಗ ಮಾಯೆಯ ಸಂಬಂಧಗಳಿಂದ ವಿಚ್ಛೇದನವಾಗಿ ಬಿಡುವುದು. ಮಾಯಾಜೀತ್ ಮೋಹಜೀತ್ ವಿಜಯಿಯಾಗಿರುತ್ತಾರೆ. ಒಂದು ವೇಳೆ ಯಾರ ಮೇಲಾದರೂ ಸ್ವಲ್ಪವಾದರೂ ಮೋಹವಿದ್ದಾಗ ತೀವ್ರ ಪುರುಷಾರ್ಥಿಯ ಬದಲು ಪುರುಷಾರ್ಥಿಯಾಗಿ ಬಿಡುವಿರಿ. ಆದ್ದರಿಂದ ಏನೇ ಆಗಲಿ, ಹೇಗೆ ಆಗಲಿ, ಖುಷಿಯಲ್ಲಿ ನಾಟ್ಯವಾಡುತ್ತೀರಿ. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ಇದಕ್ಕೆ ಹೇಳಲಾಗುತ್ತದೆ ನಷ್ಟಮೋಹ. ಹೀಗೆ ನಷ್ಟಮೋಹ ಆಗಿರುವಂತಹವರೇ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ. ಸ್ಲೋಗನ್: ಸತ್ಯತೆಯ ವಿಶೇಷತೆಯಿಂದ ವಜ್ರದ ಹೊಳಪನ್ನು ಹೆಚ್ಚಿಸಿಕೊಳ್ಳಿ. ಒಳ್ಳೆಯದು: ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ.